ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಭೀಮಾತೀರವೆಂದು ನಾಮಾಂಕಿತ ಪಡೆದ ಕಡೆ ದರೋಡೆ ಪ್ರಕರಣ ಭೇದಿಸಲು ಎರಡು ತಂಡ ರಚನೆ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಎಚ್ಡಿ ಆನಂದ ಕುಮಾರ್ ಮಾಹಿತಿ ನೀಡಿದ್ದಾರೆ. ವಿಜಯಪುರದಲ್ಲಿ ತಮ್ಮ ಕಾರ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಮೊನ್ನೆ ದಿನ ಹಾಡು ಹಗಲೇ ನಡೆದ 18 ಲಕ್ಷ ಹಣವನ್ನ ದುಷ್ಕರ್ಮಿಗಳು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಇನ್ನು ಸಿದ್ದರಾಮ್ ಕಾಪ್ಸೆ ಗಮನ ಬೇರೆಡೆ ಸೆಳೆದು ಹಣವನ್ನ ದೋಚಿದ್ದಾರೆ. ಅಲ್ಲದೆ ಈ ಮುಂಚೆ ಆಂಧ್ರಪ್ರದೇಶ ತಮಿಳುನಾಡಿನಲ್ಲಿ ಈ ತರಹದ ಸ್ಟೈಲ್ನಲ್ಲಿ ಹಣ ದೋಚುವುದು ಕಂಡು ಬಂದಿದೆ. ಅದಕ್ಕಾಗಿ ನಮ್ಮ ಇಲಾಖೆಯ ತಂಡ ಈಗಾಗಲೇ ಸಿಸಿಟಿವಿ, ಮೊಬೈಲ್ ಫೋನ್ ಟ್ರ್ಯಾಪ್ ಮೂಲಕ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಅವರು ಮಾಹಿತಿ ನೀಡಿದರು. ಹಾಗಾದ್ರೆ ಬನ್ನಿ, ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನಲ್ಲಿ ಈ ದರೋಡೆ ನಡೆದಿದೆ ಎಂಬುದು ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಏನ್ ಹೇಳಿದ್ದಾರೆ ಅಂತ ಕೇಳೋಣ. ಈಗಾಗಲೇ ನಾವು ಎರಡು ತಂಡಗಳನ್ನು ರಚನೆ ಮಾಡಿದ್ದೇವೆ. ಈ ವಿಶೇಷ ಈ ಪ್ರಕರಣ ತನಿಖೆಗೋಸ್ಕರನೇ ಅಂತೇಳಿ ಎರಡು ತಂಡ ರಚನೆ ಮಾಡಿದ್ದೇವೆ. ಅವರು ಎಲ್ಲ ರೀತಿಯ ವಿವರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದು ಟೆಕ್ನಿಕಲ್ ಡಾಟಾ ಇರ್ಬೋದು, CCTV ಫುಟೇಜ್ ಇರ್ಬೋದು, ಕಾಲ್ ಡೀಟೇಲ್ಸ್ ಇರ್ಬೋದು, ಟವರ್ ಡಂಪ್ ಇರ್ಬೋದು, ಎಲ್ಲ ತಗೋತಾ ಇದ್ದೀವಿ. ನಾವು ಸದ್ಯದಲ್ಲಿ ಡಿಟೆಕ್ಟ್ ಮಾಡ್ತೀವಿ ಅನ್ನೋ ಥರ ನಮ್ಗೆ ಅನ್ನಿಸ್ತಾ ಇದೆ. ಬ್ಯಾಂಕ್ನಲ್ಲಿ CCTV ಕೇವಲ ಬಿಲ್ಡಿಂಗ್ ಒಳಗಡೆ ಮಾತ್ರ ಸಿಕ್ಕಿದೆ ನಮಗೆ. ಅದ ಹತ್ತಿರದಲ್ಲೇ ಇದ್ದ ಅಂಗಡಿಗಳು, ಇನ್ನೂ ಯಾವುದ್ಯಾವ್ದು CCTVಗಳಿದೆ ಎಲ್ಲದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದೇವೆ, ಚೆಕ್ ಮಾಡ್ತೇವೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಿಡ್ನಿ ನಗರದಲ್ಲಿ ವಿಜೃಂಭಣೆಯ ಆಚರಣೆ. ಈ ಬಾರಿಯ August 15 ತಾರೀಕಿನಂದು ಭಾರತೀಯರೆಲ್ಲರೂ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರೆ ದೂರದ ಆಸ್ಟ್ರೇಲಿಯಾದಲ್ಲಿಯೂ ಕೂಡ ಭಾರತೀಯರಷ್ಟೇ ಅಲ್ಲದೆ ವಿವಿಧ ಭಾಗಗಳಲ್ಲಿ ಸ್ಥಳೀಯ ನಗರಸಭೆಗಳು ಮತ್ತು ಆಸ್ಟ್ರೇಲಿಯಾದ ರಾಜ್ಯ ಸರ್ಕಾರಗಳು ಕೂಡ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನ ಅತ್ಯಂತ ಸಡಗರದಿಂದ ಆಚರಿಸಿರುವುದು ಭಾರತೀಯರೆಲ್ಲರೂ ಹೆಮ್ಮೆ ಪಡಬೇಕಾದ ವಿಚಾರ. ನ್ಯೂ ಸೌತ್ ವೇಲ್ಸ್ ಸರ್ಕಾರವು ಸಿಡ್ನಿ ನಗರದ ಜಗತ್ ಪ್ರಸಿದ್ಧ ಆಕರ್ಷಣೆಯಾದ ಒಪೆರಾ ಹೌಸ್ ಕಟ್ಟಡವನ್ನು ದೀಪಗಳ ಬೆಳಕಿನಲ್ಲಿ ಭಾರತದ ಧ್ವಜದ ಪ್ರತಿಕೃತಿಯಿಂದ ಅಲಂಕರಿಸಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸಿ ಗೌರವ ತೋರಿಸಿತು. ಆಸ್ಟ್ರೇಲಿಯಾ ದೇಶಾದ್ಯಂತ 40 ಹೆಚ್ಚು ಸರ್ಕಾರಿ ಮತ್ತು ಪ್ರಮುಖ ಆಕರ್ಷಣೆಯ ಕಟ್ಟಡಗಳನ್ನು ತ್ರಿವರ್ಣಗಳಿಂದ ದೀಪಗಳಿಂದ ಅಲಂಕರಿಸಲಾಗಿತ್ತು. ಆಸ್ಟ್ರೇಲಿಯಾದಲ್ಲಿ ವಾಸಿಸುತ್ತಿರುವ ಬಹುತೇಕ ಭಾರತೀಯರು ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ಅವರು ನೀಡಿದ ಹರ್ ಘರ್ ತಿರಂಗಾ ಕರೆಗೆ ಒಗ್ಗೊಟ್ಟು ತಮ್ಮ ತಮ್ಮ ಮನೆಗಳಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಪ್ರದರ್ಶಿಸಿ ತಮ್ಮ ಭಾರತೀಯತೆಯನ್ನು ಮೆರೆದಿದ್ದಾರೆ. ಸಿಡ್ನಿ ಕನ್ನಡ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ವೀರಶೈವ ಸಮಾಜದ ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ಹಲಗಲಿ ಅವರು ತಮ್ಮ ಪತ್ನಿ ಶ್ರೀಮತಿ ಗಿರಿಜಾದೇವಿ ಅವರೊಂದಿಗೆ ತಮ್ಮ ನಿವಾಸದ ಎದುರು ಭಾರತದ ಬಾವುಟವನ್ನು ಏರಿಸಿ ಮತ್ತು ತಮ್ಮ ಕೈಗಳಲ್ಲಿ ಧ್ವಜಗಳನ್ನು ಹಿಡಿದು ತಮ್ಮ ತಾಯ್ನಾಡಿನ ಸಂಬಂಧವನ್ನು ಹೆಮ್ಮೆಯಿಂದ ಮೆರೆದಿದ್ದಾರೆ. ಸಿಡ್ನಿ ನಗರದ ಪ್ರಮುಖ ಉಪನಗರವಾದ ಬ್ಲ್ಯಾಕ್ ಟೌನ್ ನಗರಸಭೆಯು ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ವಿಧಿವತ್ತಾಗಿ ಆಚರಿಸಿ 99% ಭಾರತೀಯ ಸಂಜಾತ ನಗರ ನಿವಾಸಿಗಳಿಗೆ ಗೌರವ ತೋರಿಸಿದ್ದಾರೆ. ಬ್ಲ್ಯಾಕ್ ಟೌನ್ ನಗರಸಭೆಯ ಕಟ್ಟಡದ ಒಳಾಂಗಣದಲ್ಲಿ ನಡೆದ ಸಂಭ್ರಮಾಚರಣೆಯಲ್ಲಿ ನಗರದ ಮಹಾಪೌರರು, ಮೇಯರ್, ನಗರಸಭಾ ಸದಸ್ಯರು, ಭಾರತೀಯ ಸಮುದಾಯದ ನಾಯಕರುಗಳು, ಭಾರತೀಯ ರಾಯಭಾರಿ ಕಚೇರಿ ಅಧಿಕಾರಿಗಳು ಮತ್ತು ಫಿಜಿ ದೇಶದ ಭಾರತೀಯ ಮೂಲದ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಪ್ರಾರಂಭದಲ್ಲಿ ಮಹಾಪೌರರಾದ ಟೋನಿ ಬ್ಲಿಸ್ ಡೇಲ್ ಅವರು ಮಾತನಾಡಿ ನೆರೆದ ಸಭಿಕರೆಲ್ಲರನ್ನ ಸ್ವಾಗತಿಸಿದ್ರು. ಭಾರತೀಯ ಮೂಲದ ಪೌರರು ಆಸ್ಟ್ರೇಲಿಯಾ ದೇಶದ ಎಲ್ಲ ಕ್ಷೇತ್ರಗಳಲ್ಲಿ ಸಲ್ಲಿಸುತ್ತಿರುವ ಸೇವೆಯನ್ನ ಸ್ಮರಿಸಿದ್ರು. ದೇಶದ ಸಮಗ್ರ ಅಭಿವೃದ್ಧಿ ಮತ್ತು ವಿಶೇಷವಾಗಿ ಬ್ಲ್ಯಾಕ್ ಟೌನ್ ನಗರಸಭೆಯ ಆರ್ಥಿಕ ಕ್ಷೇತ್ರಕ್ಕೆ ಭಾರತೀಯರ ಅಪಾರ ಕೊಡುಗೆಯನ್ನ ಶ್ಲಾಘಿಸಿದ್ರು. ನಂತರ ಟೋನಿ ಬ್ಲಿಸ್ ಡೇಲ್ ಅವರು ಆಸ್ಟ್ರೇಲಿಯಾದ ಬಾವುಟವನ್ನ ಮತ್ತು ಶ್ರೀ ಶಿವಾನಂದ್ ಸಾಲಿಮಠ್ ಅವರು ಭಾರತದ ಧ್ವಜಗಳನ್ನ ಕಚೇರಿಯ ಒಳಭಾಗ ಗೌರವ ಪೂರ್ವಕವಾಗಿ ತಂದು ಸಭಾಂಗಣದ ವೇದಿಕೆಯ ಎರಡೂ ಬದಿಗಳಲ್ಲಿ ಸ್ಥಾಪಿಸಿದ್ರು. ಮೊದಲಿಗೆ ಭಾರತದ ರಾಷ್ಟ್ರಗೀತೆ ಜನಗಣಮನ ಮತ್ತು ನಂತರ ಆಸ್ಟ್ರೇಲಿಯಾದ ಅಡ್ವಾನ್ಸ್ ಆಸ್ಟ್ರೇಲಿಯಾ ಫೇರ್ ರಾಷ್ಟ್ರಗೀತೆಗಳನ್ನು ಹಾಡಿ ಸಭಿಕರು ಉಭಯ ದೇಶಗಳಿಗೆ ಗೌರವ ಸಲ್ಲಿಸಿದ್ರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಭಾರತೀಯ ರಾಯಭಾರಿ ಕಚೇರಿಯ ಅಧಿಕಾರಿಗಳಾದ ಮತ್ತು ವಿಶೇಷವಾಗಿ ಕನ್ನಡಿಗರಾದ ಶಿವಾನಂದ್ ಸಾಲಿಮಠ್ ರವರು ಮಾತನಾಡಿ ಆಸ್ಟ್ರೇಲಿಯಾ ಮತ್ತು ಭಾರತ ದೇಶಗಳ ನಡುವಿನ ಸಂಬಂಧ ಮುಕ್ತ ವ್ಯಾಪಾರಿ ಒಪ್ಪಂದದ ಕಾರಣದಿಂದ
ಆಗಿ ಹೆಚ್ಚು ವೃದ್ಧಿಸುತ್ತಿದೆ ಎಂದು ಹೇಳಿದರು. ಅಮೃತ ಮಹೋತ್ಸವವನ್ನು ಆಚರಿಸಿ ಭಾರತ ದೇಶಕ್ಕೆ ಮತ್ತು ಆಸ್ಟ್ರೇಲಿಯಾದಲ್ಲಿ ಅದರಲ್ಲೂ ನಗರಸಭೆಯ ಕ್ಷೇತ್ರದಲ್ಲಿ ವಾಸಿಸುತ್ತಿರುವ ಭಾರತೀಯರಿಗೆ ಗೌರವ ತೋರಿಸಿರುವುದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸಿದರು. ಭಾರತದ ವಿವಿಧ ಕಲಾ ಪ್ರಕಾರಗಳ ಸಾಂಸ್ಕೃತಿಕ ನೃತ್ಯಗಳನ್ನು ಸ್ಥಳೀಯ ಕಲಾವಿದರು ಪ್ರದರ್ಶಿಸಿ ಸಭಿಕರಿಗೆ ಮನರಂಜನೆ ನೀಡಿ ಸಮಾರಂಭಕ್ಕೆ ಮೆರುಗು ನೀಡಿದರು. ಸಮಾರಂಭದಲ್ಲಿ ವಿಜಯಕುಮಾರ್ ಹಲಗಲಿ, ಶ್ರೀಮತಿ ಗಿರಿಜಾದೇವಿ ಹಲಗಲಿ ಮತ್ತು ಆಸ್ಟ್ರೇಲಿಯಾದ ಹಿಂದೂ ಕೌನ್ಸಿಲ್ ಉಪಾಧ್ಯಕ್ಷರಾದ ಸುರೇಶ್ ವಸಿಷ್ಠ ಅಲ್ಲದೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ನಗರಸಭೆಯ ಕಾರ್ಪೊರೇಟರ್ಗಳಾದ ಮೋಣಿಂದರ್ ಸಿಂಗ್, ಸುಜಯ್ ಬೆಂಜಾಮಿನ್, ಲಿವಿಂಗ್ಸ್ಟನ್ ಚಿಟ್ಟಪಲ್ಲಿ, ಶ್ರೀಮತಿ ಖುಷ್ಪಿಂದರ್ ಕೌರ್, ಅಲನ್ ಗ್ರೀನ್ ಮತ್ತು ಜೇಸ್ ದಯಾಜ್ ಅವರುಗಳು ಭಾಗಿಯಾಗಿದ್ದರು. ನ್ಯೂ ಸೌತ್ ವೇಲ್ಸ್ ರಾಜ್ಯ ಸರ್ಕಾರದ ಸ್ಥಳೀಯ ಶಾಸಕರುಗಳಾದ ಸ್ಟೀಫನ್ ಬಾಲಿ, ಎಡ್ಮಂಡ್ ಅಟಲ್ಲಾ ಮತ್ತು ಹ್ಯೂ ಮ್ಯಾಕ್ಸರ್ಮಟ್ಸ್ ಅವರುಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಒಳಾಂಗಣ ಸಮಾರಂಭದ ನಂತರ ನಗರಸಭೆಯ ಉದ್ಯಾನವನದಲ್ಲಿ ಮತ್ತೊಮ್ಮೆ ಭಾರತದ ಧ್ವಜವನ್ನು ವಿದ್ಯುಕ್ತವಾಗಿ ಹಾರಿಸಲಾಯಿತು ಮತ್ತು ಭಾರತದ ರಾಷ್ಟ್ರಗೀತೆಯನ್ನು ಹಾಡಿ ಗೌರವ ತೋರಿಸಲಾಯಿತು. ಉದ್ಯಾನದಲ್ಲಿ ಆಸ್ಟ್ರೇಲಿಯಾದ ಬಾವುಟ, ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳ ಬಾವುಟಗಳ ಜೊತೆ ಮುಂದಿನ 7 ದಿನಗಳವರೆಗೆ ಬ್ಲ್ಯಾಕ್ ಟೌನ್ ನಗರದ ಗಗನದಲ್ಲಿ ಹಾರಾಡುತ್ತಲಿರುತ್ತದೆ. ಪ್ರಪಂಚದಾದ್ಯಂತ ಭಾರತೀಯ ಮೂಲದ ಅನಿವಾಸಿಗಳು ವಿಜೃಂಭಣೆಯಿಂದ ಭಾರತದ ಸ್ವತಂತ್ರ ದಿನವನ್ನು ಆಚರಿಸಿರುವುದು ಸಮಸ್ತ ಭಾರತೀಯರು ಹೆಮ್ಮೆ ಪಡುವ ಸಂಗತಿಯಾಗಿದೆ. And of course people. We have a large Indian community within Blacktown City. We're very proud of that. They are very industrious. And of course the economic benefits to Australia is absolutely enormous. So we are absolutely proud to be a part of that and for you to be a part of that. Certainly we are having more university graduates coming in from India than ever before. And hopefully they'll stay in Australia and assist us to make Australia a great place as well. So thank you all. Thank you for coming today. Have an excellent day. Good luck, man. Get the national anthem. Nanak Jaya Re Bharat Bhagya Vidhata Punjab Sindh Gujarat Maratha Dravid Utkal Banga ಇಂದ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ ಪಶುಭನಾಮಿ ಜಾಗೇ ತವ ಶುಭಾಶಿಷ ಮಾಗೇ ಗಾಹೇ ತವ ಜಯ ಗಾತಾ ಜನ ಜನ ಮಂಗಲದಾಯಕ ಜಯ ಭಾರತ ಭಾಗ್ಯ ವಿಧಾತಾ ಜಯ ಹೇ ಜಯ ಹೇ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಮತ್ತೆ ಪ್ರವಾಹದ ಭೀತಿಯಲ್ಲಿ. ಘಟಪ್ರಭಾ ನದಿಯ ದಡದಲ್ಲಿದ್ದ ಹಳ್ಳಿಗಳು ಭಯಭೀತಿಯಲ್ಲಿ. ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಹಾಗೂ ಸರ್ಕಾರ ಕೂಡಲೇ ಜನರ ಮತ್ತು ಜಾನುವಾರುಗಳಿಗೆ ರಕ್ಷಣೆ ಒದಗಿಸುವ ಕಾರ್ಯವಾಗಬೇಕಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಹಾದುಹೋದ ಘಟಪ್ರಭಾ ನದಿಯು ಪ್ರವಾಹ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಮಿರ್ಜಿ ಮಲ್ಲಾಪುರ್ ಗ್ರಾಮಗಳು ಕೆಲವೊಂದು ಮನೆಗಳು ಜಲಾವೃತಗೊಂಡಿದ್ದು ಹಾಗೂ ಯಾದವಾಡ್ ಮಹಾಲಿಂಗಪುರ್ ರಸ್ತೆಯು ಮಿರ್ಜಿ ಪಕ್ಕದಲ್ಲಿ ಬ್ರಿಡ್ಜ್ ಸಂಪೂರ್ಣ ಮುಳುಗಿ ಹೋಗಿದೆ ಹಾಗೂ ಮುಧೋಳ ಪಕ್ಕದಲ್ಲಿದ್ದ ಯಾದವಾಡ್ ಮುಧೋಳ ರಸ್ತೆ ಕೂಡ ಸಂಪೂರ್ಣ ಜಲಾವೃತಗೊಂಡಿದೆ. ಈ ನದಿಗಳಿಗೆ ಜನರು ಹೋಗದಂತೆ ಮುಧೋಳ ಪೊಲೀಸರು ಬ್ಯಾರಿಕೇಡ್ ಹಾಕಿ ಜನರನ್ನ ನಿಯಂತ್ರಿಸುತ್ತಿದ್ದಾರೆ ಹಾಗೂ ಮುಧೋಳ ಲೋಕಾಪುರ್ ರಸ್ತೆ ಮಧ್ಯದ ಚಿಚಖಂಡಿ ಬ್ರಿಡ್ಜ್ ಕೂಡ ಅಪಾಯದ ಮಟ್ಟ ತಲುಪುವ ಹಂತದಲ್ಲಿದೆ. ಈ ನದಿ ಪ್ರವಾಹದಿಂದ ರೈತರ ಬೆಳೆಗಳು ನಾಶವಾಗಿವೆ ಹಾಗೂ ವಿದ್ಯುತ್ ಕಂಬಗಳು ಕೂಡ ನೀರಿನಲ್ಲಿ ನಿಂತಿವೆ. ಟಿಸಿಗಳು ಕೂಡ ಜಲಾವೃತಗೊಂಡಿವೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದ ಕಡೆ ತುರ್ತಾಗಿ ಗಮನ ಹರಿಸಿ ಜನರ ಸಂಕಷ್ಟಗಳಿಗೆ ಸ್ಪಂದಿಸಬೇಕಾಗಿದೆ. Thank you.
ಹೊಕ್ಕೇರಿಯ ರವದಿ ಸಮಾಜ ಸೇವಾ ಸಂಸ್ಥೆಯಿಂದ ಸರ್ಕಾರಿ ಹಾಗೂ ಅನುದಾನಿತ 30ಕ್ಕೂ ಹೆಚ್ಚು ಶಾಲೆಗಳ ಬಡ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ಪಠ್ಯೇತರ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಹೊಕ್ಕೇರಿಯ ರವದಿ ಸಮಾಜ ಸೇವಾ ಸಂಸ್ಥೆ ಹಲವು ಸಮಾಜಮುಖಿ ಕಾರ್ಯ ಮಾಡುತ್ತಿದ್ದು ಹೊಕ್ಕೇರಿ ತಾಲೂಕಿನ ಗ್ರಾಮಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಡ ಪ್ರತಿಭಾವಂತ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸೇವಾ ಸಂಸ್ಥೆಯ ಕಾರ್ಯದರ್ಶಿ ಗವೀಶ್ ರೌದಿ ಮಾತನಾಡಿ, ಕಳೆದ 12 ವರ್ಷಗಳಿಂದ ನಮ್ಮ ಸಂಸ್ಥೆ ತಾಲೂಕಿನಲ್ಲಿ ಬಡ ಮಧ್ಯಮ ವರ್ಗದ ಜನರು, ವಯೋವೃದ್ಧರಿಗೆ, ಯುವ ಜನಾಂಗ ಹಾಗೂ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸುವುದರ ಜೊತೆಗೆ ನೆರೆ ಹಾವಳಿಯ ಸಂದರ್ಭದಲ್ಲಿ ಆಹಾರ ಸಾಮಗ್ರಿ, ಔಷಧಿ ವಿತರಣೆ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಜಯ್ ರವದಿ, ಗವೀಶ್ ರವದಿ, ಉಷಾ ರವದಿ, ಶಿವಲೀಲಾ ರವದಿ, ಮಹಾಂತೇಶ್ ಗುಮ್ಚಿ, ಮಹೇಶ್ ಗುಮ್ಚಿ, ವೈಷ್ಣವಿ ರವದಿ, ಬಿಎನ್ ಕೋಳೇಕರ್ ಹಾಗೂ ಸರ್ಕಾರಿ ಮತ್ತು ಸರ್ಕಾರೇತರ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಪಠ್ಯೇತರ ಸಾಮಗ್ರಿ ಹಾಗೂ ಪಠ್ಯಪುಸ್ತಕಗಳನ್ನೆಲ್ಲ ಕೊಡ್ತಾ ಬಂದಿದ್ದೀವಿ. ಅದೇ ಥರ ನಮ್ಮ ಸಂಸ್ಥೆ ವತಿಯಿಂದ ನೇತೃತ್ವದಲ್ಲಿ ಕೂಡ ಬಡ ವೃದ್ಧರಿಗೆ ಚಳಿಗಾಲದ ಉಡುಪುಗಳು ಹಾಗೂ ಹೊದಿಗೆಗಳನ್ನು ಮತ್ತು ರಕ್ತದಾನ ಶಿಬಿರ ಇವೆಲ್ಲ ಮಾಡ್ತಾ ಬಂದಿದ್ದೀವಿ. ಅದೇ ಥರ ಪ್ರತಿ ವರ್ಷನೂ ನಡೀತೈತಿ. ಮತ್ತು ಈ ಪಠ್ಯಪುಸ್ತಕಗಳನ್ನು ಏನು ಕೊಡ್ತೇವೆ, ಇದರಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಸಿಗಲಿ ಮತ್ತು ಅವರ ಮುಂದಿನ ಭವಿಷ್ಯ ಒಳ್ಳೆಯದಾಗಲಂತ ನಮ್ಮ ಸಂಸ್ಥೆ ವತಿಯಿಂದ ನಾವು ಕೋರ್ಕೊಳ್ತೀವಿ. ಮತ್ತು ಈ ಸಂಸ್ಥೆ ಮೇಲೆ ಇದೇ ಥರ ಸಮಾಜ ಸೇವೆಯಲ್ಲಿ ಮುಂದುವರಿಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಎಂದು ಇರಬೇಕಂತ. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ದೇಶ ಮತ್ತು ದೇಶಾಭಿಮಾನ ಗೆದೆಯೊಳಗೆ ಇದ್ದಾಗ ಮಾತ್ರ ಸ್ವಾತಂತ್ರ್ಯ ಎಂಬುದು ಪರಿಪೂರ್ಣ ಅರ್ಥ ಪಡೆಯುತ್ತದೆ. ದೇಶದ ಸರ್ವತೋಮುಖ ಬೆಳವಣಿಗೆಯಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯ ಪಾಲುಗಾರಿಕೆಯು ಮುಖ್ಯ ಪಾತ್ರ ವಹಿಸುತ್ತದೆ ಎನ್ನುವ ಹಾಗೆ ಲೋಕಾಪುರ್ ಪಟ್ಟಣದ ಸಮೀಪದ ಚೌಡಾಪುರ್ ಗ್ರಾಮದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ದೇಶವನ್ನು ದಾಸ್ಯ ಸಂಕೋಲೆಯಿಂದ ಬಿಡಿಸಲು ಹೋರಾಡಿದ ಮಹನೀಯರ ನೆನಪು ಸದಾ ಶಾಶ್ವತ. ಅವರ ತ್ಯಾಗದ ಫಲವೇ ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ. ಈ ವೀರರನ್ನು ಸ್ಮರಿಸೋಣ. ದೇಶವನ್ನು ಇನ್ನಷ್ಟು ಬಲಿಷ್ಠವಾಗಿ ಕಟ್ಟುವ ನಿಟ್ಟಿನಲ್ಲಿ ಲೋಕಾಪುರ ಪಟ್ಟಣ ಸಮೀಪದ ಚೌಡಾಪುರ ಗ್ರಾಮಸ್ಥರು ಕೈಯಲ್ಲಿ ಕೇಸರಿ ಬಿಳಿ ಹಸಿರು ಧ್ವಜಗಳನ್ನು ಹಿಡಿದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಸ್ತೆಯುದ್ದಕ್ಕೂ ಘೋಷಣೆಗಳನ್ನು ಕೂಗುತ್ತಾ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ಹಬ್ಬದಂತೆ ಆಚರಿಸಿದ್ರು. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದ ಸೈನಿಕರಿಗೆ ಚೌಡಾಪುರ ಗ್ರಾಮದ ಪ್ರಮುಖ ಮುಖಂಡರು ಈ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಸನ್ಮಾನಿಸಿದ್ರು. ಇದೇ ಸಂದರ್ಭದಲ್ಲಿ ಮಾರುತೇಶ್ವರ ಯುವಕ ಸಂಘದ ಅಧ್ಯಕ್ಷರಾದ ಸತ್ಯಪ್ಪ ಮಾಳಿ, ಎಪಿಎಂಸಿ ನಿರ್ದೇಶಕರಾದ ಬಿಸಿ ಮಾಳಿ, ಲಿಂಗರಾಜ್ ಜಂಬಗಿ, ಈರಪ್ಪ ಪಾಟೀಲ್, ಹೊಳೆಪ್ಪ ಮಾಳಿ, ರಾಚಪ್ಪ ಬಾಳಿಕಾಯಿ, ಶ್ಯಾಮಲಾ ದೊಡ್ಮನಿ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಭೀಮ್ಶಿ ನಾಯಕ್, ಶಾಲಾ ಶಿಕ್ಷಕರು ಹಾಗೂ ಮಕ್ಕಳು, ಗ್ರಾಮದ ಯುವಕರು, ಹಿರಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸತೀಶ್ ಬಂಡಿವಡ್ಡರ್ ಮತ್ತು ಯೂನಿಯನ್ ಬ್ಯಾಂಕಿನ ಅಧ್ಯಕ್ಷರಾದ ಕಾಶಿನಾಥ್ ಹುಡೇದ್, ಯುವ ನಾಯಕರಾದ ಗುರು ಉದುಪುಡಿ, ಸತ್ಯಪ್ಪ ಮಾಳಿ ಇವರ ಶ್ರಮ ಮತ್ತು ಕಾರ್ಯವೈಖರಿ ತುಂಬಾನೇ ವಿಶೇಷವಾಗಿತ್ತು. ಚೌಡಾಪುರ ಗ್ರಾಮದ ಎಲ್ಲ ಗ್ರಾಮಸ್ಥರು, ಎಲ್ಲ ಯುವಕ ಸಂಘದವರು, ಎಲ್ಲರೂ ಒಳ್ಳೆಯ ವಿಜೃಂಭಣೆಯಿಂದ ಈ ಸುವರ್ಣ ಮಹೋತ್ಸವವನ್ನು ಆಚರಿಸಿದ್ದಾರೆ. ಮಾಜಿ ಸೈನಿಕರಾದ ದೇಶ ಸೇವೆಯನ್ನು ಸಲ್ಲಿಸಿ ತಾಯ್ನಾಡಿಗೆ ಬಂದಂಥ ಎಲ್ಲ ಸೈನಿಕರಿಗೆ ಸನ್ಮಾನವನ್ನು ಏರ್ಪಡಿಸಿದ್ದಾರೆ. ಮತ್ತು ಎಲ್ಲ ಯುವಕರು, ಯುವತಿಯರು ಹಾಗೂ ಮಹಿಳಾ ಮಂಡಳದ ಸದಸ್ಯರು, ಸದಸ್ಯರು, ಎಲ್ಲರೂ ಗ್ರಾಮಸ್ಥರು ಬಂದು ನಮ್ಮ ಈ ಚೌಡಾಪುರದ ಗ್ರಾಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಲು ನನಗೆ ಹೆಮ್ಮೆ ಅನಿಸುತ್ತದೆ. ತಮ್ಮ ಹೆಸರೇ? ಶಾಂತಾ ಬೈನಮಾರಿ. ಮನರಂಜನೆ ಕಾರ್ಯಕ್ರಮ ಹಾಗೂ ಅದರ ಜೊತೆಗೆ ಮಾಜಿ ಸೈನಿಕರಿಗೆ ಮಾಜಿ ಸೈನಿಕರು ಕೊಟ್ಟಂಥ ಬಹುಮಾನಗಳನ್ನು ವಿತರಣೆ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮೂರಲ್ಲಿ ಬಸವೇಶ್ವರ
ಒಂದು ಪೂಜಾ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಿದಂತ ಈ ಒಂದು ಕಾರ್ಯಕ್ರಮದಲ್ಲಿ ಪೂಜಾ ಕಾರ್ಯಕ್ರಮ ಮುಗಿದ ನಂತರ ಒಂದು ಭವ್ಯವಾದ ಸ್ಟೇಜಿನಲ್ಲಿ ಯುವಕ ಮಂಡಳ ಹಾಗೂ ಮಹಿಳಾ ಮಂಡಳದವರು ಹಮ್ಮಿಕೊಂಡಿರುವಂತ ಕಾರ್ಯಕ್ರಮದಲ್ಲಿ ಮಾಜಿ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಇಲ್ಲಿ ಹೆಣ್ಣು ಮಕ್ಕಳು ಆಮೇಲೆ ಯುವಕ ಮಿತ್ರರು ಎಲ್ಲರೂ ಭಾಗಿಯಾಗಿ ಊರಿನ ಸಮಸ್ತ ಹೆಣ್ಣು ಮಕ್ಕಳು ಗುರು ಹಿರಿಯರು ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಒಂದು ಫಂಕ್ಷನ್ ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ತಮ್ಮ ಹೆಸರು ಬಸಪ್ಪ ಚನ್ನಪ್ಪ ಮಾಳಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತವಾಗಿ ಶ್ರೀ ಯಲ್ಲಾಲಿಂಗೇಶ್ವರ ಮಠದಲ್ಲಿ ಕೃಷ್ಣನ ತೊಟ್ಟಿಲು ಪೂಜೆ ಕಾರ್ಯಕ್ರಮ ನೆರವೇರಿತು. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯರ್ಜರ್ವಿ ಗ್ರಾಮದಲ್ಲಿ ಶ್ರೀ ಯಲ್ಲಾಲಿಂಗೇಶ್ವರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಕೃಷ್ಣನ ತೊಟ್ಟಿಲೋತ್ಸವ ಕಾರ್ಯಕ್ರಮ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಚಿದಾನಂದ ಅವಧೂತರು ಯಲ್ಲಾಲಿಂಗೇಶ್ವರ ಮಠ ಯರ್ಜರ್ವಿ ಹಾಗೂ ಶ್ರೀ ಚಿದಾನಂದ ಅವಧೂತರು ಗದ್ದನಕೇರಿ ಮಠ ಎಂಕೆ ಹುಬ್ಬಳ್ಳಿ ಶ್ರೀ ಗಾಳೆಪ್ಪ ಅಜ್ಜನವರು ಮಲ್ಲಾಪುರ್ ಹನುಮಂತ್ ಮಹಾರಾಜರು ಗದ್ದನಕೇರಿ ಮಠ ಹಾಗೂ ಊರಿನ ಪ್ರಮುಖರು ಗುರು ಹಿರಿಯರು ಕೂಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ರು. ಈ ಕಾರ್ಯಕ್ರಮಕ್ಕೆ ವಿಶ್ವಾಸ್ ವೈದ್ಯ ಸವದತ್ತಿ ಇವರು ಶ್ರೀ ಯಲ್ಲಾಲಿಂಗೇಶ್ವರ ಮಠಕ್ಕೆ ದೇಣಿಗೆ ರೂಪದಲ್ಲಿ 20,000 ರೂಪಾಯಿ ನೀಡಿರುತ್ತಾರೆ. ಇದೇ ರೀತಿ ಊರಿನ ಪ್ರಮುಖರು ಗುರು ಹಿರಿಯರು ಅನ್ನಪ್ರಸಾದ ಮಾಡಲು ಭಕ್ತರು ದೇಣಿಗೆಯನ್ನ ನೀಡಿರುತ್ತಾರೆ ಎಂದು ಶ್ರೀ ಚಿದಾನಂದ ಅಜ್ಜನವರು ಮಾಹಿತಿ ನೀಡಿದ್ರು. ಪಾದಲ್ಲಿ ಅನಂತ ಭಕ್ತಿಯ ನಮಸ್ಕಾರ ಅರ್ಪಿಸಿ ಸವದತ್ತಿ ತಾಲೂಕಿನ ಯರ್ಜರ್ವಿ ಗ್ರಾಮದಲ್ಲಿ ಶ್ರೀಕೃಷ್ಣ ಜಯಂತಿಯ ನಿಮಿತ್ತವಾಗಿ ಮೊಸರುಗಡಿ ಒಲಿಯುವ ಕಾರ್ಯಕ್ರಮ ಹಾಗೂ ಕೃಷ್ಣ ತೊಟ್ಟಿಲ ಕಾರ್ಯಕ್ರಮ ಈ ಶ್ರೀಕೃಷ್ಣ ಜಯಂತಿಯ ಮಾಡುವ ನಿಮಿತ್ತ ಏನಂತಂದ್ರೆ ಸದ್ದು ಎಲ್ಲ ಸರ್ವ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಆ ಭಗವಂತ ಅವ್ರಿಗೆ ಆಶೀರ್ವಾದ ಸದಾವಕಾರ ಇಲ್ಲ ಅಂತ ಈ ಕಾರ್ಯಕ್ರಮವನ್ನು ನಾವು ಮಾಡಕತ್ತೇವೆ. ಯಾಕಂತಂದ್ರೆ ಈ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯಾದಂಥ ಮೋಕ್ಷ ಅನ್ನುವಂಥ ಈ ಮಾನವ ಜನ್ಮ ಶ್ರೇಷ್ಠವಾದಂಥದ್ದು. ಅದಕ್ಕಾಗಿ ಈ ಒಳ್ಳೆಯ ಮಾರ್ಗದಲ್ಲಿ ಭಕ್ತನ್ನೆಲ್ಲ ನಡೆಸಪ್ಪ, ಅವ್ರಿಗೆ ಮಳಿ ಬೆಳಿ ಯಾರಿಗೂ ಕೊಡ್ತೇ ಇರದಂಗ ಈ ಸದ್ಗುರುನಾಥನ ಸೇವಾ ಮಾಡ್ಕೊ ಮಾಡೋ ಅಂತ ಅವ್ರಿಗೆ ಆಶೀರ್ವಾದ ಮಾಡಲ. ಮತ್ತು ಈ ಕೃಷ್ಣ ಜಯಂತಿ ಯಾಕಂತಂದ್ರೆ ಶ್ರೀಕೃಷ್ಣ ಭಗವಂತ ಜಯಂತಿಯನ್ನು ಮಾಡಾಕತ್ತಿನಿಂದ ನನಗೆ ಏನು ಅನಿಸೈತೆ ಅಂತಂದ್ರೆ ಆ ಭಗವಂತ ನನಗೆ ಏನೂ ಕಮ್ಮಿ ಮಾಡಲ್ಲ. ಯಾಕಂದ್ರೆ 22 ವರ್ಷ ಕೃಷ್ಣ ಜಯಂತಿ ಮಾಡ್ಕೊಂತ ಬರಾಕಾಯ್ತಾನ ಭಗವಂತ ಅನ್ನಿರಿಗೆ ಯಾರಿಗೂ ಕೊಡ್ತೆ ಮಾಡದ ನಡೆಸಂತ ಅಂತಾನ. ಅದಕ್ಕಾಗಿ ಒಳ್ಳೆ ಎಲ್ಲರಿಗೂ ಗೋವಾ ವಾಸ್ಕೋದ ಹೆಡ್ಲ್ಯಾಂಡ್ ಸಡಾದ ಶ್ರೀ ಸದ್ಗುರು ಸಮರ್ಥ ದುಂಡೇಶ್ವರ ಮಹಾರಾಜರ ಜ್ಞಾನಯೋಗಾಶ್ರಮದಲ್ಲಿ ಪ್ರತಿ ವರ್ಷದಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಜ್ಞಾನಯಜ್ಞ ಸಪ್ತಾಹ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆಗಸ್ಟ್ 18 ಗುರುವಾರದಂದು ಜ್ಞಾನಯಜ್ಞ ಸಪ್ತಾಹವನ್ನ ಸಮರ್ಥ ಸದ್ಗುರು ಪ್ರಕಾಶ ಮಹಾರಾಜರು, ಸಿದ್ದರಾಮೇಶ್ವರ ಮಹಾರಾಜರು, ಸಮರ್ಥ ಸದ್ಗುರು ಪ್ರಭು ಮಹಾರಾಜರು ಹಿಪ್ಪರಗಿ ಇಂಚಗೇರಿ ಅವರ ಅಮೃತ ಹಸ್ತದಿಂದ ಮಧ್ಯಾಹ್ನ 12:30 ಪುಷ್ಪವೃಷ್ಟಿಯೊಂದಿಗೆ ಶುಭಾರಂಭ. ಈ ಕಾರ್ಯಕ್ರಮವು ಆಗಸ್ಟ್ 18 ಆಗಸ್ಟ್ 20 ನಡೆಯಲಿದ್ದು ಪ್ರತಿದಿನ ವಿಶೇಷ ಪೂಜೆ, ಅಭಿಷೇಕ, ಪ್ರವಚನ, ಭಜನಾ ಕಾರ್ಯಕ್ರಮ, ಪ್ರಸಾದ ವಿತರಣೆ ಹೀಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಸಪ್ತಾಹ ಕಾರ್ಯಕ್ರಮದಲ್ಲಿ ಕನ್ನಡಿಗರೇ ಹೆಚ್ಚಾಗಿ ಪಾಲ್ಗೊಂಡಿದ್ದು ಜ್ಞಾನಯಜ್ಞ ಸಪ್ತಾಹ ಕಾರ್ಯಕ್ರಮವು ಆಗಸ್ಟ್ 20 ಶನಿವಾರ ಮುಕ್ತಾಯಗೊಳ್ಳಲಿದೆ. ಆಯ್ತು.
ಮೊಮ್ಮಗಲೆ ನಿಪ್ಪಾಣಿಯಲ್ಲಿ ಭಾರಿ ದರೋಡೆ, 30 ಲಕ್ಷಕ್ಕೂ ಅಧಿಕ ಚಿನ್ನಾಭರಣ, ನಗದು ಲೂಟಿ. ಭಯಭೀತರಾದ ಜನತೆ. ಹೌದು, ಗುರುವಾರ ದಿನಾಂಕ 18ರಂದು ನಿಪ್ಪಾಣಿ ಪಟ್ಟಣದ ಮಹಾತ್ಮ ಗಾಂಧಿ ಆಸ್ಪತ್ರೆಯ ಹಿಂಬದಿಯಲ್ಲಿರುವ ಪಂಥ ನಗರದಲ್ಲಿ ಹಾಡು ಹಗಲೆ ಕಳ್ಳತನ ನಡೆದಿದ್ದು, ಕಳ್ಳರು ಸುಮಾರು 30 ಲಕ್ಷಕ್ಕೂ ಅಧಿಕ ನಗದು ಚಿನ್ನಾಭರಣ ಕೊಳ್ಳೆ ಹೊಡೆದಿದ್ದಾರೆ. ಘಟನಾ ಸ್ಥಳದಿಂದ ದೊರೆತ ಅಧಿಕ ಮಾಹಿತಿಯಂತೆ ಗುರುವಾರ ದಿನಾಂಕ 18ರಂದು ಬೆಳಿಗ್ಗೆ 10 ಗಂಟೆಗೆ ನಿಪ್ಪಾಣಿ ನಗರದ ನಿವಾಸಿ ಚಂದ್ರಶೇಖರ್ ಜೋಣಿ ತಮ್ಮ ಕುಟುಂಬ ಸಮೇತ ಮಹಾರಾಷ್ಟ್ರದ ಪ್ರಸಿದ್ಧ ತಾಣ ಅಂಬೋಲಿ ಘಾಟ್ ನೋಡಲು ತೆರಳಿದ್ದರು. ಪ್ರವಾಸ ಮುಗಿಸಿಕೊಂಡು ಅದೇ ದಿನ ಸಂಜೆ 6 ಗಂಟೆ ಸುಮಾರಿಗೆ ಮರಳಿ ಮನೆಗೆ ಬಂದಾಗ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಗಮನಕ್ಕೆ ಬಂದಿದೆ. ಕಳ್ಳರು ಹಿಂಬದಿಯ ಬಾಗಿಲಿನಿಂದ ಪ್ರವೇಶಿಸಿ ಕಳ್ಳತನ ಮಾಡಿದ್ದು ತಿಜೋರಿಯಲ್ಲಿರುವ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ಇದನ್ನ ಕಂಡ ಜೋಣಿ ಕುಟುಂಬ ಭಯಭೀತರಾಗಿ ನಗರ ಪೊಲೀಸ್ ಠಾಣೆಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ. ಘಟನೆಯ ಮಾಹಿತಿ ದೊರೆಯುತ್ತಿದ್ದಂತೆ ಡಿವೈಎಸ್ಪಿ ಬಸವರಾಜ್ ಯಲಿಗಾರ್, ಸಿಪಿಐ ಸಂಗಮೇಶ್ ಶಿವಯೋಗಿ, ನಿಪ್ಪಾಣಿ ಶಹರ ಪೊಲೀಸ್ ಠಾಣೆ ಪಿಎಸ್ಐ ಕೃಷ್ಣವೇಣಿ ಗುರ್ಲಹೊಸೂರು, ಬಸವೇಶ್ವರ್ ಪೊಲೀಸ್ ಠಾಣೆಯ ಪಿಎಸ್ಐ ಆನಂದ್ ಕೇರಿ ಕಟ್ಟಿ, ರಾಜೀವ್ ಭುಯಿ, ಸುದರ್ಶನ್ ಅಸ್ಕಿ, ಶೇಖರ್ ಅಸುದೆ ಸೇರಿದಂತೆ ಪೊಲೀಸ್ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಯಲ್ಲಿ ಅಂದಾಜು 5 ಲಕ್ಷ ನಗದು, 520 ಗ್ರಾಂ ಚಿನ್ನ ಸೇರಿ 30 ಲಕ್ಷಕ್ಕೂ ಅಧಿಕ ಚಿನ್ನಾಭರಣಗಳನ್ನು ಕಳ್ಳರು ಕೊಳ್ಳೆ ಹೊಡೆದಿದ್ದಾರೆ ಎಂದು ಪ್ರಥಮ ತನಿಖೆಯಲ್ಲಿ ಅಂದಾಜಿಸಲಾಗಿದೆ. ತನಿಖೆ ಕಾರ್ಯದಲ್ಲಿ ಪೊಲೀಸರ ವಿಶೇಷ ತನಿಖಾ ತಂಡ ರಚಿಸಿ ಶ್ವಾನದಳ ಬೆರಳಚ್ಚುಗಾರರ ತಂಡದವರು ಭೇಟಿ ನೀಡಿ ಕಾರ್ಯಾಚರಣೆಗೆ ಒತ್ತು ನೀಡಿದ್ದು, ಕಳ್ಳರ ಶೋಧಕ್ಕಾಗಿ ಬಲೆ ಬೀಸಿದ್ದಾರೆ. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.